ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ಆರ್ ಕ್ರಿಯೇಷನ್ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ನೆಕ್ಲೆಸ್ ಡಿಸೈನ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ತಂದಿದ್ದೀನಿ ಇದೆಲ್ಲದೂ ಕೂಡ ತುಂಬನೇ ಲೈಟ್ ವೆಯ್ಟ್ ಆಗಿರುವಂಥದ್ದು ಅಂದರೆ ಜಸ್ಟ್ ಆರು ಗ್ರಾಮಿಂದ ಸ್ಟಾರ್ಟ್ ಆಗುವಂಥ ನೆಕ್ಲೆಸ್ ಡಿಸೈನ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಇದೂ ನೋಡಿ ಹಾಗೆಯೇ ಇನ್ನೊಂದು ರಿಕ್ವೆಸ್ಟು ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ ಸೊ ಬನ್ನಿ ಈಗ ನೋಡೋಣ ಯಾವ ರೀತಿ ಇದೆ ನೆಕ್ಲೆಸ್ ಡಿಸೈನ್ಸು ಅಂತ ಹೇಳ್ಬಿಟ್ಟು ಸೊ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಇವತ್ತು ನಾನು ತೋರಿಸ್ತಾ ಇರೋ ಎಲ್ಲ ನೆಕ್ಲೆಸ್ ಡಿಸೈನ್ಸು ನಿಮಗೆ ಪರ್ಚೇಸ್ ಮಾಡಬೇಕು ಅಂತಂದರೆ ಡೈರೆಕ್ಟ್ ಶಾಪಿಗೆ ಹೋಗ್ತೀನಿ ಅಂದರೆ ಇದು ಲೊಕೇಟ್ ಲೊಕೇಟಾಗಿರೋವಂಥದ್ದು ಮೈಸೂರಲ್ಲಿ ಕನಕ್ ಗೋಲ್ಡ್ ಅಂತೇಳ್ಬಿಟ್ಟು ನಿಮ್ಗೇನಾದರೂ ಬೇಡ ನನಗೆ ಬೇರೆ ಔಟ್ ಆಫ್ ಮೈಸೂರು ಇದ್ದೀನಿ ಅಂತಂದರೆ ನಿಮಗೆ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ ಸೊ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋಂಥ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಹಾಗೆಯೇ ಈ ಡಿಸೈನಿನ ಸ್ಕ್ರೀನ್ಶಾಟನ್ನು ತೆಗೆದುಬಿಟ್ಟು ಅವರಿಗೆ ಕಳಿಸಿದ್ರೆ ಅವರು ನಿಮಗೆ ಅದೇ ಪೀಸನ್ನು ಸೇವ್ ಮಾಡಿಬಿಟ್ಟು ನಿಮಗೆ ಕೊರಿಯರ್ ಮಾಡ್ತಾರೆ ಸೊ ಇವಾಗೆಲ್ಲ ನಾವು ನಕ್ಲೇಸ್ ಮಾಡಬೇಕು ಅಂದರೆ ಮಿನಿಮಮ್ ಅಂದ್ರೂ ಹನ್ನೆರಡು ಗ್ರಾಮು ಸೊ ಲೈಟ್ ವೇಟ್ ಅಂದ್ರೂ ಹತ್ತು ಗ್ರಾಮು ಹನ್ನೆರಡು ಗ್ರಾಮು ಅಂತಬಿಟ್ಟು ಒಂದು ಟ್ರೆಂಡ್ ಇದೆ ಬಟ್ ಇಲ್ಲಿ ನಾನು ತೋರಿಸ್ತಾ ಇರೋವಂಥದ್ದು ಜಸ್ಟ್ ಆರು ಗ್ರಾಮಿಂದ ಸ್ಟಾರ್ಟ್ ಆಗುವಂಥದ್ದು ಆರು ಗ್ರಾಮಿಗೆ ಒಂದು ಗಟ್ಟಿ ಉಂಗ್ರಾನೇ ಬರಲ್ಲ ಅಂಥದ್ರಲ್ಲಿ ಒಂದು ನೆಕ್ಲೆಸ್ ಯಾಕೆ ಕೊಡ್ತಾರಪ್ಪ ಅಂತ ಹೇಳೋದಾದರೆ ಇದೆಲ್ಲನೂ ಕೂಡ ಲೈಟ್ ವೇಟ್ ಆಗಿರೋಂಥದ್ದು ಹಾಗೇ ಬಾಳಿಕೆ ಕೂಡ ಬರುತ್ತೆ ಯಾಕೆ ಅಂತಂದರೆ ನಾವು ನೆಕ್ಲೆಸನ್ನು ಅಕೇಶನಲ್ಲಿ ಯೂಸ್ ಮಾಡೋದು ಅಂದರೆ ಯಾವಾಗಲೂ ಒಂದು ತಿಂಗಳಿಗೂ ಎರಡು ತಿಂಗಳಿಗೂ ಒಂದು ಸಲ ಯೂಸ್ ಮಾಡೋದು ಹಾಗಾಗಿ ಇದು ಯಾವುದೇ ರೀತಿಯ ಅಂದರೆ ಬ್ರೇಕೇಜ್ ಆಗಲ್ಲ ಹಾಗೆಯೇ ಇದನ್ನು ತುಂಬಾ ನೀಟಾಗಿ ಕೂಡ ಮೇಂಟೈನ್ ಮಾಡಬಹುದು ಸೊ ಯಾರಿಗೆಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಏನಾಗುತ್ತೆ ನಮಗೆ ಹೊಸದಾಗಿ ಅಂದರೆ ದೊಡ್ಡ ದೊಡ್ಡ ಜಾಸ್ತಿ ಗ್ರಾಮೀಣ ಒಂದು ನೆಕ್ಲೆಸನ್ನು ಪರ್ಚೇಸ್ ಮಾಡೋದಕ್ಕೆ ಆಗಲ್ಲ ಸೊ ಅಂತ ಟೈಮಲ್ಲಿ ನಾವು ಈ ರೀತಿಯ ಡಿಸೈನ್ಸ್ ಅನ್ನು ಮಾಡಬಹುದು ಹಿಂದೆ ನೀವು ಬ್ಯಾಕ್ ಚೈನ್ ಬಂದಿರೋಲ್ಲ ಇದಕ್ಕೆ ನೀವು ಥ್ರೆಡ್ ಅನ್ನು ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆಯೇ ಈ ಡಿಸೈನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಎಲ್ಲನೂ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ತುಂಬಾ ಯೂನಿಕ್ ಆಗಿದೆ ಹಾಗಿದ್ರೆ ಎಷ್ಟು ರೇಟ್ ಆಗುತ್ತೆ ಅಂತ ಹೇಳೋದಾದರೆ ನಾನು ಒಂದು ಅಂದಾಜು ರೇಟನ್ನು ನಿಮ್ಮ ಜೊತೆಗೆ ಹೇಳ್ಬಿಡ್ತೀನಿ ಸೊ ನೀವು ಒಂದು ಅಂದಾಜು ಇವತ್ತಿನ ರೇಟಿಗೆ ನೀವು ಹೇಗೆ ಗೋಲ್ಡನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿಬಿಡ್ತೀನಿ ಪ್ಪ ಅಂತಂದರೆ ಈಗ ಅಂದಾಜು ಹೇಳ್ತಾ ಇರೋದು ಈಗ ಫಾರ್ ಎಕ್ಸಾಂಪಲ್ ನಾಲ್ಕು ಗ್ರಾಮಿನ ಯಾವುದಾದ್ರೂ ಒಂದು ಗೋಲ್ಡನ್ನು ಪರ್ಚೇಸ್ ಮಾಡ್ತೀರಾ ಅಂತಂದರೆ ಫೋರ್ ಇಂಟು ಸೆವೆನ್ ಅಂದರೆ ನಾಲ್ಕು ಇಂಟು ಏಳು ಏಳು ನಾಲ್ಕು ಎಷ್ಟಾಗುತ್ತೆ ಇಪ್ಪತ್ತೆಂಟು ಆಗುತ್ತೆ ಸೊ ಅದೇ ರೀತಿ ಅಂದರೆ ಅಂದಾಜು ನಾನು ಎಕ್ಸಾಕ್ಟ್ ಹೇಳ್ತಾ ಇಲ್ಲ ಯಾಕಂದರೆ ಗೋಲ್ಡ್ ಪ್ರೈಸು ವೇರಿಯೇಷನ್ ಆಗ್ತಾ ಇರುತ್ತೆ ನೀವು ಈ ವಿಡಿಯೋನ ಯಾವತ್ತು ನೋಡ್ತೀರೋ ಅವತ್ತಿನ ಗೋಲ್ಡ್ ಪ್ರೈಸು ಚೇಂಜ್ ಆಗಿರುತ್ತೆ ಹಾಗಾಗಿ ನಾನು ಎಕ್ಸಾಕ್ಟ್ ಪ್ರೈಸ್ ಹೇಳೋದಕ್ಕೆ ಆಗೋದಿಲ್ಲ ನೀವು ನೀವೇನಾದರೂ ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಂತಂದರೆ ಈ ರೀತಿಯ ಒಂದು ಕ್ಯಾಲ್ಕುಲೇಷನನ್ನು ಮಾಡಿಕೊಂಡು ಹೋಗಬೇಕು ಸೊ ಸೊ ಈ ರೀತಿ ಕ್ಯಾಲ್ಕುಲೇಷನನ್ನು ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ನಿಮಗೊಂದು ಫಿಕ್ಸ್ ಸಿಗುತ್ತೆ ಅಂದರೆ ನಿಮಗೆ ಓಕೆ ಇಷ್ಟು ಅಮೌಂಟಿಗೆ ನನ್ನ ಹತ್ರ ಇಷ್ಟು ಅಮೌಂಟ್ ಇದೆ ಸೊ ಈ ಅಮೌಂಟಿಗೆ ನಾನು ಇಷ್ಟು ಗೋಲ್ಡನ್ನು ಪರ್ಚೇಸ್ ಮಾಡಿಬಲ್ಲೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸೊ ನಿಮಗೆ ಆಗಿ ಏನು ಮಾಡ್ತೀರಿ ಅಂತಂದರೆ ಚೀಟಿ ಹಾಕಿನೋ ಅಥವಾ ಇನ್ನೂ ಹೇಗೋನೋ ಸೇವಿಂಗ್ಸ್ ಮಾಡಿ ಮಾಡಿ ನೀವು ಅಮೌಂಟನ್ನು ಸೇವ್ ಮಾಡಿರ್ತೀರ ಬಟ್ ಈಗ ಲಕ್ಷ ಗಟ್ಟಲೆ ನಮ್ಮ ಕೈಯಲ್ಲಿ ಇರೋಲ್ಲ ಸೊ ಅಂಥ ಟೈಮಲ್ಲಿ ಏನಾಗಿ ಬಿಡುತ್ತೆ ಅಂದರೆ ನಾವು ಸೇವ್ ಮಾಡಿರೋಂಥ ಅಮೌಂಟಲ್ಲಿ ಒಂದು ಸಾವಿರನೋ ಎರಡು ಸಾವಿರನೋ ಐದು ಸಾವಿರ ಹತ್ತು ಸಾವಿರ ಆ ರೀತಿ ಸುಮ್ಮನೆ ಖರ್ಚಾಗ್ತಾನೆ ಹೋಗ್ಬಿಡುತ್ತೆ ಸೊ ಅಂಥ ಟೈಮಲ್ಲಿ ನೀವೇನು ಮಾಡ್ಬೋದು ಅಂದರೆ ಈ ರೀತಿಯ ಒಂದು ಡಿಸೈನ್ಸನ್ನು ನೀವು ಆಪ್ಟ್ ಮಾಡಬಹುದು ಹಾಗೆಯೇ ಇದ್ರ ಜೊತೆಗೆ ಇನ್ನೊಂದು ಇನ್ಫಾರ್ಮೇಷನ್ ಹೇಳೋದಿತ್ತು ನಾನು ನನ್ನ ಚಾನಲಲ್ಲಿ ಆಲ್ರೆಡಿ ನನ್ನ ಜ್ಯುವೆಲ್ರಿ ಕಲೆಕ್ಷನನ್ನು ಹಾಕಿದ್ದೀನಿ ಹಾಗೆ ನನ್ನ ಸಿಸ್ಟರ್ ಮದುವೆಗೆ ಮಾಡಿಸಿರುವಂಥ ಜ್ಯುವೆಲ್ರಿ ಕಲೆಕ್ಷನ್ಸನ್ನು ಕೂಡ ಹಾಕಿದ್ದೀನಿ ನೀವೇನಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗ್ಬಿಟ್ಟು ನೋಡಿ ಯಾಕೆ ಅಂದರೆ ನನ್ನ ಜ್ಯುವೆಲ್ರಿ ಹಾಗೆ ನನ್ನ ಸಿಸ್ಟರಿನ ಜುವೆಲ್ರಿ ಎಲ್ಲನೂ ಕೂಡ ತುಂಬನೇ ಲೈಟ್ ವೇಟಲ್ಲಿ ಮಾಡಿಸಿರುವಂಥದ್ದು ತುಂಬಾ ಕಡಿಮೆ ತೂಕದಲ್ಲಿ ಮಾಡಿಸಿರುವಂಥದ್ದು ಅದನ್ನು ಕೂಡ ನೀವು ಹೋಗ್ಬಿಟ್ಟು ನೋಡ್ಬೋದು ಸೊ ಈಗ ನಾನು ಗೋಲ್ಡ್ ಕ್ಯಾಲ್ಕುಲೇಷನ್ ಬಗ್ಗೆ ಹೇಳ್ತಾ ಇದ್ದೆ ಸೊ ಈಗ ನಾನು ಆಗಲೇ ಫಸ್ಟಿಗೆ ತೋರಿಸಿದ್ದೆಲ್ಲನೂ ಕೂಡ ಆರು ಗ್ರಾಮುಸು ಸಿಕ್ಸ್ ಪಾಯಿಂಟ್ ಫೈವ್ ಗ್ರಾಮಸು ಆ ರೀತಿ ಸಮಥಿಂಗಲ್ಲಿರೋಂಥದ್ದು ಸೊ ಅಲ್ಲಿ ಆರು ಇಂಟು ಏಳು ಅಷ್ಟಾಗುತ್ತೆ ಏಳಾರನೇ ನಲವತ್ತೆರಡು ಅಂದರೆ ಅಲ್ಲಿ ಒಂದು ನಲವತ್ತೈದು ಸಾವಿರದೊಳಗೆ ನಿಮಗೆ ಆರು ಗ್ರಾಮಿನ ಒಂದು ಜ್ಯುವೆಲ್ರಿ ಸಿಕ್ಬಿಡುತ್ತೆ ನೀವು ಹದಿನೆಂಟು ಕ್ಯಾರೆಟಿಂದು ಪರ್ಚೇಸ್ ಮಾಡಿದ್ರೆ ಇನ್ನೂ ಕಡಿಮೆ ಅಮೌಂಟ್ ಆಗುತ್ತೆ ನಾನು ಹೇಳ್ತಾ ಇರೋಂಥದ್ದು ಕೆ ಡಿ ಎಮ್ ಮತ್ತು ನೈನ್ ಒನ್ ಸಿಕ್ಸಿಂದು ಸೊ ಈಗ ನೀವು ನೋಡ್ತಾ ಇರೋಂಥ ಡಿಸೈನ್ ಏನಿದೆ ಇದಕ್ಕೇನಿದೆ ಅಂತಂದರೆ ಇವೆಲ್ಲವೂ ಕೂಡ ಆರೂವರೆ ಗ್ರಾಮು ಏಳು ಗ್ರಾಮು ಸೊ ಏಳು ಗ್ರಾಮ್ ಅಂತಂದರೆ ನಿಮಗೆ ಅಲ್ಲಿ ಆಲ್ಮೋಸ್ಟ್ ಐವತ್ತು ಸಾವಿರದಿಂದ ಐವತ್ತೆರಡು ಸಾವಿರ ಕಾಸ್ಟ್ ಆಗುತ್ತೆ ತುಂಬನೇ ಕಡಿಮೆ ವೇಟಿಗೆ ಇರೋಂಥದ್ದು ರೂಪಾಯಿ ಕಡಿಮೆ ಅಲ್ಲ ದುಡ್ಡು ಕಡಿಮೆ ಅಲ್ಲ ಬಟ್ ಗೋಲ್ಡಿನ ವೇಟ್ ಏನಿದೆ ಅದು ಕಡಿಮೆ ಇರೋಂಥದ್ದು ಸೊ ಕಡಿಮೆ ವೇಟಿನ ಗೋಲ್ಡನ್ನು ನೀವು ಪರ್ಚೇಸ್ ಮಾಡಿದ್ರಿ ಅಂತಂದ್ರೆ ಏನಾಗುತ್ತೆ ಅಂದರೆ ನಿಮ್ಮ ಹತ್ರ ಗೋಲ್ಡೂ ಬರುತ್ತೆ ಹಾಗೇನೆ ನಿಮ್ಮ ಅಮೌಂಟ್ ಸೇವ್ ಮಾಡಿರೋ ಅಮೌಂಟ್ ಏನಾಗುತ್ತೆ ಅದು ವೇಸ್ಟ್ ಆಗಲ್ಲ ಸೊ ಮುಂದಿನ ದಿನಗಳಲ್ಲಿ ಗೋಲ್ಡ್ ವೇಟ್ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ ಗೋಲ್ಡ್ ರೇಟು ಹಾಗಾಗಿ ನೀವು ಈಗಲೇ ಏನು ಮಾಡ್ತೀರಾ ಅಂದರೆ ಚಿಕ್ಕ ಚಿಕ್ಕದಾಗಿ ಏನಾದರೂ ಒಂದು ಪರ್ಚೇಸ್ ಮಾಡಿರಿ ಆಗಲ್ವಾ ನಾನು ಇವತ್ತು ತೋರಿಸ್ತಾ ಇರೋಂತಹ ನೆಕ್ಲೆಸ್ ಡಿಸೈನ್ಸ್ ನಿಮ್ಮ ಕೈಯಲ್ಲಿ ಪರ್ಚೇಸ್ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ಆದರೂ ಕೂಡ ಪರವಾಗಿಲ್ಲ ನೀವೇನು ಮಾಡ್ಬೋದು ಅಂದರೆ ಒಂದು ಏಳೆಂಟು ಸಾವಿರ ಇದೆ ಅಂದರೆ ಹೋಗ್ಬಿಟ್ಟು ಗೋಲ್ಡ್ ಶಾಪಿಗೆ ಹೋಗ್ಬಿಟ್ಟು ಒಂದೇ ಗ್ರಾಮಿಂದ ಉಂಗುರ ತೊಗೊಳ್ಳಿ ಸೊ ಒಂದು ಗ್ರಾಮಿಗೆ ಉಂಗುರ ಸಿಗುತ್ತೆ ಕಿವಿ ಓಲೆ ಸಿಗುತ್ತೆ ಅಂದರೆ ಸ್ಟಡ್ಸ್ ಅಂತೀವಲ್ಲ ಆರ ಆ ಥರದ್ದು ಸಿಗುತ್ತೆ ಅದು ನಿಮಗೆ ಲೈಫ್ ಟೈಮ್ ಇನ್ವೆಸ್ಟ್ಮೆಂಟು ಸೊ ಎಮರ್ಜೆನ್ಸಿ ತೀರಾ ಎಮರ್ಜೆನ್ಸಿ ಬಂತಪ್ಪ ಅಂಥ ಟೈಮಲ್ಲಿ ಆ ರೀತಿ ಐದು ಗ್ರಾಮು ಸೊ ಐದು ಐಟಮ್ ಹೋಗ್ಬಿಟ್ಟು ನೀವು ಬ್ಯಾಂಕಲ್ಲಿ ಪ್ಲಡ್ಜ್ ಮಾಡಿದರೆ ನಿಮಗೆ ಮಿನಿಮಮ್ ಅಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಅಲ್ಲಿ ಲೋನ್ ಸಿಗುತ್ತೆ ಸೊ ಈ ರೀತಿ ನೀವು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದಿರಿ ಅಂತಂದರೆ ಏನಾಗುತ್ತೆ ಅಂತಂದರೆ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ಯೂಚರಲ್ಲೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಇನ್ನೊಂದು ಹೇಳ್ತೀನಿ ದಯವಿಟ್ಟು ಯಾರು ಸ್ಲಿಪ್ಪರಿಗೆ ಬಟ್ಟೆಗೆ ಅದಕ್ಕೆ ಮೇಕಪ್ ಪ್ರಾಡಕ್ಟ್ಸಿಗೆ ಅಂತ ಬಿಟ್ಟು ದುಡ್ಡು ಇನ್ವೆಸ್ಟ್ ಮಾಡೋಕ್ಕೆ ಹೋಗಲೇಬೇಡಿ ನಿಮಗೆ ತುಂಬ ಕಡಿಮೆಗೆ ಬಟ್ಟೆಗಳು ಬೇಕಾ ಮೀಶೋ ಅಂತ ಆ್ಯಪ್ ಇದೆ ಸೊ ಅಲ್ಲಿ ನೀವು ಹೋಗ್ಬಿಟ್ಟು ತುಂಬಾ ಕಡಿಮೆ ರೇಟಿಗೆ ಪರ್ಚೇಸ್ ಮಾಡ್ಬೋದು ಡೈಲಿ ವೇರಿಗೆ ಕ್ವಾಲಿಟಿದು ಪರ್ಚೇಸ್ ಮಾಡಿರಿ ಬಟ್ ಅಕೇಶನಲ್ ವೇರಿಗೆ ಏನಾಗುತ್ತೆ ಅಂದರೆ ನೀವು ನಾರ್ಮಲ್ ಕ್ವಾಲಿಟಿದು ಕೂಡ ಪರ್ಚೇಸ್ ಮಾಡ್ಬೋದು ಸೊ ಅಲ್ಲಿ ಬಟ್ಟೆಗೆ ಹಾಕೋ ದುಡ್ಡನ್ನು ನೀವು ಗೋಲ್ಡಿಗೆ ಹಾಕ್ಬೋದು ನಾವು ನೋಡಿದ್ದೀವಿ ಕೆಲವರು ಏನು ಮಾಡ್ತಾರೆ ಅಂದರೆ ಹಬ್ಬ ಹರಿದಿನ ಬಂತು ಅಂದರೆ ಬರೀ ಬಟ್ಟೆಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಹಾಕ್ತಾರೆ ಅದೇ ದುಡ್ಡಲ್ಲಿ ನೀವು ಮಿನಿಮಮ್ ಅಂದರೂ ಮೂರು ನಾಲ್ಕು ಗೋಲ್ಡ್ ಗೋಲ್ಡನ್ನು ತಗೋಬಹುದು ಸೊ ಹಾಗಾಗಿ ಯಾವಾಗಲೇ ಆಗಲಿ ನೀವು ಫ್ಯೂಚರ್ಗೋಸ್ಕರ ಫ್ಯೂಚರ್ಗೋಸ್ಕರ ಥಿಂಕ್ ಮಾಡಬೇಕು ಯಾಕಂದ್ರೆ ಫ್ಯೂಚರ್ ಅಲ್ಲಿ ಗೋಲ್ಡ್ ರೇಟ್ ತುಂಬಾ ಜಾಸ್ತಿ ಆಗುತ್ತೆ ಮುಂದೆ ನೀವು ಊಹೆ ಕೂಡ ಮಾಡಿರಲ್ಲ ಅಷ್ಟು ಗೋಲ್ಡ್ ರೇಟ್ ಜಾಸ್ತಿ ಆಗುತ್ತೆ ನೀವೇನು ನೋಡ್ತಾ ಇರ್ಬೋದು ಒಂದು ನಾಲ್ಕು ವರ್ಷದ ಹಿಂದೆ ಗೋಲ್ಡ್ ರೇಟ್ ಎಷ್ಟು ಕಡಿಮೆ ಇತ್ತು ಜಸ್ಟ್ ಮೂವತ್ತು ಮೂವತ್ತೆರಡು ಗ್ರಾಮ್ ಇತ್ತು ಬಟ್ ಈಗ ಅದು ಅರವತ್ತೈದು ಎಪ್ಪತ್ತು ಸಾವಿರ ಆಗಿದೆ ಸೊ ಆಲ್ಮೋಸ್ಟ್ ಡಬಲ್ ಆಗಿದೆ ಹಾಗಾಗಿ ಈಗಿನ ಇನ್ನೊಂದು ಮೂರು ನಾಲ್ಕು ವರ್ಷ ಆದಮೇಲೆ ಇದೇ ಎಪ್ಪತ್ತು ಸಾವಿರ ಇರೋದು ಆಮೇಲೆ ಒಂದು ಲಕ್ಷದ ಮೂವತ್ತು ಸಾವಿರ ಅಥವಾ ಒಂದು ಲಕ್ಷ ನಲ್ವತ್ತು ಸಾವಿರ ಕೂಡ ಆಗ್ಬೋದು ಅದು ಕೂಡ ಆಶ್ಚರ್ಯ ಇಲ್ಲ ಹಾಗಾಗಿ ನೀವು ಈ ರೀತಿಯ ಒಂದು ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿದರೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಸೋ ಇದೇ ಇವ್ ಇಷ್ಟೇ ಇವತ್ತಿನ ವಿಡಿಯೋ ಆಗಿತ್ತು ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಾದರೂ ಈ ರೀತಿ ಅಮೌಂಟನ್ನು ಸೇವ್ ಮಾಡಿದ್ದೀನಿ ನಾನು ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಂತ ಅನ್ತಿರೋರಿಗೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ ಹಾಗೆಯೇ ಇನ್ನೊಂದು ರಿಕ್ವೆಸ್ಟು ಈ ಒಂದು ವಿಡಿಯೋನ ನಿಮ್ಮ ವಾಟ್ಸಪ್ ಸ್ಟೇಟಸ್ಸಿಗೆ ಹಾಕಿ ಸೊ ಸ್ಟೇಟಸ್ಸಿಗೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಬೇರೆಯವ್ರಿಗೂ ಕೂಡ ಇದರ ಮಾಹಿತಿ ತಿಳಿಯುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್